ನಮಸ್ತೆ ವೀಕ್ಷಕರೇ, ನಾನು ನಿಮಗೋಸ್ಕರ ಯೂಟ್ಯೂಬಲ್ಲಿ ಒಂದು ಚಾನಲನ್ನು ಓಪನ್ ಮಾಡಿದ್ದೀನಿ, ವಿಶಾಲ ವಾಸ್ತು. ಸೊ ಇದು ನಮ್ಮ ಮನಸ್ಸಲ್ಲಿ ಏನು ಇಟ್ಕೊಳ್ಳೋದಿಲ್ಲ, ನಮಗೇನು ಅನುಭವ ಆಗಿದೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ನೂ ತುಂಬ ತುಂಬ ವಿಡಿಯೋಗಳನ್ನ ಶೇರ್ ಮಾಡಬೇಕಾಗಿರೋದಿದೆ. ಅನುಭವಗಳು ಏನು ಇದ್ರೂ ಹಂಚ್ಕೊಳ್ಳೋದ್ರಲ್ಲೇ ತೃಪ್ತಿ. ಸೊ ನಾನು ಇವಾಗ ನನ್ನ ಅನುಭವಕ್ಕೆ ಬಂದಿದ್ದಂಥದ್ದು, ಈ ಥರ ಒಂದು ಪ್ರಾಬ್ಲಮ್ ಇದೆ, ಏನು ಪರಿಹಾರ? ಈ ಥರ ಬರೀ ಪರಿಹಾರಗಳ ಬಗ್ಗೆನೇ ಕೇಳ್ತಾರೆ ಹೊರತು ಮೊದಲೇ ಸರಿ ಮಾಡ್ಕೊಳ್ಳೋಕೆ ಏನಾಗಿದೆ ಜನಗಳಿಗೆ? ಹಾಂ, ಯಾಕೆ ಗೊತ್ತಾ? ಆ ಸಮಯದಲ್ಲಿ ಮನೆ ಕಟ್ಟೋ ಸಮಯದಲ್ಲಿ ತುಂಬ ದುಡ್ಡಿರುತ್ತೆ, ಲಕ್ಷಾಂತರ ರೂಪಾಯಿ ದುಡ್ಡಿರುತ್ತೆ, ಯಾರು ಕಾಣಿಸಲ್ಲ, ಸ್ವಾಮಿಗಳು ಕಾಣಲ್ಲ, ವಾಸ್ತು ಕಾಣಲ್ಲ, ಬರೀ ಇಂಜಿನಿಯರ್ ಕಾಣಿಸ್ತಾ ಇರ್ತಾರೆ. ಲಕ್ಷಾಂತರ ರೂಪಾಯಿ ತಗೊಂತಾರೆ, ಓ ಇಂಜಿನಿಯರ್ ಸೂಪರ್ ಆಗಿದೆ, ಡಿಸೈನ್ ಡಿಸೈನ್ ಡಿಸೈನು, ಆದರೆ ಅಲ್ಲಿ ವಾಸ್ತು ಇರಲ್ಲ, ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಹುಡುಕ್ತಾರೆ ಯಾರು ವಾಸ್ತು ಅವರು ಅಂತ. ಆವಾಗ ನೋಡ್ತಾರೆ, ಫೋನ್ ಮಾಡ್ತಾರೆ. ಮೊದಲೇ ಯಾಕೆ ಇದೆಲ್ಲ ನಮಗೆ ಗಮನ ಇರಲ್ಲ? ದುಡ್ಡು ಚಂಚಲೆ, ಮೈಂಡು ಚಂಚಲವಾಗಿರ್ತದೆ, ಕಟ್ಬಿಡಬೇಕು, ಗೃಹಪ್ರವೇಶ ಮಾಡಿಬಿಡ್ಬೇಕು, ಸರಿನಾ? ಸೊ ಇಂಥ ಒಂದು ಸಂದರ್ಭಗಳಲ್ಲಿ ಸೈಟ್ ತಗೊಳ್ಬೇಕು, ಮನೆ ಕಟ್ಟಬೇಕನ್ನೋ ಒಂದು ಹುಮ್ಮಸ್ಸಲ್ಲಿರುವಾಗ ಯಾವುದೋ ಒಂದು ಸೈಟ್ ತಗೊಂಡ್ಬಿಡ್ತಾರೆ. ಆದರೆ ತದನಂತರ ಗೊತ್ತಾಗುತ್ತೆ ಈ ಸೈಟಿಗೆ ಕುತ್ತಿದೆ ಅಂತ. ತುಂಬ ವಿಡಿಯೋ ವಿಚಾರವಾಗಿ ಈ ಕುತ್ತುಗಳ ವಿಚಾರ ತುಂಬ ಕೊಟ್ಟಿದ್ದೀನಿ ನಾನು. ಈ ಕುತ್ತು ಪರಿಹಾರ ಹೆಂಗೆ ಮಾಡ್ಕೋಬೇಕು, ಮತ್ತು ಆ ಕುತ್ತು ಬಂದಾಗ ಯಾರ್ಯಾರಿಗೆ ತೊಂದರೆ ಆಗುತ್ತೆ, ಯಾವ ಅಕ್ಷರದವ್ರಿಗೆ ತೊಂದರೆ ಆಗುತ್ತೆ ಮೊದಲು, ಇಂಥದ್ದೆಲ್ಲ ನಾನು ಮೊದಲೇ ಕೊಟ್ಟಿದ್ದೇನೆ. ಆದರೆ ಇದರಲ್ಲಿ ಪರಿಹಾರ ಇಲ್ಲ, ಬೇಕೇ ಬೇಕು ಪರಿಹಾರ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ, ಫೋನ್ ಮಾಡಿ ಕಾಮೆಂಟ್ಸ್ ಎಲ್ಲ ಫೋನ್ ಮಾಡಿ ಕೇಳ್ತಾವ್ರೆ. ಅದಕ್ಕೆ ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ಕೊಡ್ತೀನಿ, ನೋಡ್ರಿ ಈಗ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಈಸ್ಟ್, ಓಕೆ, ಈಸ್ಟ್ ರೋಡಿದೆ, ಸೌತ್ ರೋಡ್ ಇದೆ ಅಂತ ಹೇಳ್ಕೊಡೋಣ. ಈ ಥರ ಇದ್ದಾಗ ಇಲ್ಲಿಗೆ ಬಂದು ಇಲ್ಲೇ ಹೋಗಿರಲ್ಲ, ಇದು ಬಂದು ಡೈರೆಕ್ಟ್ ಆಗಿ ನೋಡಿ, ಹಿಂಗೆ ಬಂದು ಹಿಂಗೆ ಹೋಗಿರುತ್ತೆ, ಡೈರೆಕ್ಟ್ ಆಗಿ ಹಿಂಗೆ ಹೋಗಿರುತ್ತೆ, ಇದು ಹಿಂಗೆ ಹೋಗಿರುತ್ತೆ. ಹಾಗೇನಾಗುತ್ತೆಂದ್ರೆ ಈ ದೃಷ್ಟಿ ಈ ಕಾರ್ನರ್ಗೆ ಬೀಳ್ಬಾರ್ದು, ಈ ಕಡೆ ಹೋಗ್ತಾರೆ ಮತ್ತೆ ಈ ಕಡೆ ಹೋಗ್ತಾರೆ, ಅಲ್ಬೇರೆ ಈ ಕಡೆ ಬಂದಾಗ ಇದ್ರ ಇದು ಈ ಕಾರ್ನರ್ಗೆ ಬೀಳ್ಬಾರದು. ಯಾವಾಗ ಕಾರ್ನರ್ ಸೈಟ್ ಈ ಥರ ಅಗ್ನಿ ಮೂಲೆ ಕಾರ್ನರ್ ತಗೊಂತಾರೆ ಅಂಥ ವ್ಯಕ್ತಿಗಳು ಆಯ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೇಬೇಕು, ಚಿಕ್ಕದು ಮಾಡ್ಕೊಳ್ಳೇಬೇಕು. ಡೆಡ್ ಎಂಡಿಗೆ ಮಾಡ್ಕೊತೀನಿ ಅಂತಂದರೆ ಪ್ರಾಬ್ಲಮ್ಮು, ನಿಮಗೆ ನೀವೇ ಮಾಡ್ಕೊಳ್ತೀರಾ, ಏನು ಮಾಡಬೇಕು ನೋಡಿ ಹೇಳ್ತೀನಿ. ಈ ಜಾಗದಲ್ಲಿ ಕನಿಷ್ಠ ಪಕ್ಷ ಮೂರು ಭಾಗ ಮಾಡಿ ನೋಡಿ. ಈ ಜಾಗದಿಂದ ಇಲ್ಲಿ ಈ ರೀತಿ ಮಿನಿಮಮ್ 2.5 ಅಡಿ, ಮಿನಿಮಮ್ 2.5 ಇಂದ 3 ಅಡಿಗಳು ನೋಡಿ, ಇಲ್ಲಿವರೆಗೂ ಸಾಕು, ಇಟ್ಟರೆ ಸಾಕು, ಇಟ್ಟು ಇಡ್ಬೋದು ಇಲ್ಲಿವರೆಗೂ. ಏನು ಗೊತ್ತಾ, ಅಶೋಕ ಟ್ರೀ ಅಂತ. ಅಶೋಕ ಟ್ರೀ ಅದು ಒಂದೇ ಬೇರೆ, ತಾಯಿ ಬೇರೆ ಹೋಗುತ್ತೆ, ತಾಯಿ ಬೇರೆ ಹೋಗ್ತಾ ಇರುತ್ತೆ. ಅದೇ ಎಷ್ಟು ತಾಯಿ ಬೇರೆ ಹೋಗುತ್ತೆ ಅಷ್ಟು ಮೇಲೆ ಹೋಗಿರುತ್ತೆ. ಆದರೆ ಪಕ್ಕದಲ್ಲಿ ಜಲ್ಲಿ ಬೇರೆಗಳು ಒಂದು 1 ಅಡಿ 1.5 ಅಡಿ ಅಷ್ಟು ಬರುತ್ತೆ. ಅದರಿಂದ ಏನು ಎಫೆಕ್ಟು ನಮ್ಮ ಕಾಂಪೌಂಡ್ಗೂ ತೊಂದರೆ ಆಗಲ್ಲ, ನಮ್ಮ ತಳಾದಿಗೂ ತೊಂದರೆ ಆಗಲ್ಲ. ಸೊ ಇದು ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಇಲ್ಲಿಂದ ಬಂದಾಗ ಬರೀ ಮರಗಳೇ ಕಾಣಿಸುತ್ತೆ, ಗೋಡೆ ಗೋಡೆ ಥರ ಆಗಿಬಿಟ್ಟಿರ್ತದೆ, ಕಾಂಪೌಂಡ್ ಥರ ಆಗಿಬಿಟ್ಟಿರ್ತದೆ, ಎಷ್ಟು ನಿಮ್ಮ ಮನೆಗಿಂತಲೂ ಎತ್ತರ ಬರುತ್ತೆ, ತೊಂದರೆ ಇಲ್ಲ ಬರ್ಬೋದು, ಸರಿನಾ? ಈ ರೀತಿ ಗಿಡಗಳನ್ನು ನೆಟ್ಟಾಗ ಅದು ಫುಲ್ ಕವರ್ ಆಗಿಬಿಟ್ಟು ನಿಮ್ಮ ಮನೆಯೇ ಕಾಣಲ್ಲ, ದೃಷ್ಟಿನೇ ಹೋಯ್ತಲ್ಲ. ಅದೇ ಥರನೇ ಸೇಮ್ ಇದೇ ಥರ ಏನಾರಿದ್ರೆ ಇಲ್ಲಿ ಈ ರೀತಿ ಹೋಯ್ತು ರೋಡ್ ಅಂತ, ಈ ರೀತಿ 4 ಮೂಲೆ ಬಂದ್ಬಿಡ್ತು, ಅಯ್ಯೋ 3 ಮೂಲೆಗೆ ಹೋದ ನಮ್ಮ ಕಾರ್ನರ್, ಅಯ್ಯೋ ನಮ್ಗೆ ಗೊತ್ತಿಲ್ಲದ ತಗೊಂಬಿಟ್ಟೆ, ನೀವು ತಲೆನೇ ಕೆಡ್ಸ್ಕೊಬೇಡ್ರಿ, ಸೂಪರ್ ಆಗಿದೆ ಪಶ್ಚಿಮ ದಕ್ಷಿಣ ಈ ಸೈಟ್ಗಳು, ಒಳ್ಳೆ ಸೈಟ್ ಇಲ್ಲ, ಆದರೆ ಸ್ವಲ್ಪ ಆಯ ಚಿಕ್ಕದು ಮಾಡ್ಕೋಬೇಕು ಅಷ್ಟೇ ಇದರ ಒಂದು ಸೀಕ್ರೆಟು. ಆವಾಗ ಏನು ಮಾಡ್ತೀರಾ ನೋಡಿ, ಈ ರೀತಿ 2.5 ಇಂದ 3 ಅಡಿ ಒಂದೊಂದು ಈ ರೀತಿ. ಆದರೆ ಇಲ್ಲಿ ಕಾರ್ನರ್ ಮಾತ್ರ ಒಂದೇ ತೆಂಗಿನ ಗಿಡವನ್ನು ನೆಡಿ ಅಂತ ನಾನು ಹೇಳ್ತೀನಿ. ಆದರೆ ಮಾತ್ರ ಜಾಗ ಇದ್ರೆ ತೆಂಗಿನ ಗಿಡವನ್ನು ನೆಡಿ, ದುಡ್ಡು ಕಾಸು ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲಿ ಸ್ವಲ್ಪ ಸ್ಟಾಕ್ ಇರುತ್ತೆ ಅಂತ ಹೇಳ್ಬೋದು. ಅಕಸ್ಮಾತ್ ಕಷ್ಟ ಬಂದ್ಬಿಡ್ತು, ಎಲ್ಲರೂ ಕೈ ಚಾಚಿದ್ರೆ ಇಲ್ಲ ಅಂತ ಹೇಳಲ್ಲ ಅವರು, ಇದ್ರೂ ಒಬ್ಬ ಜಾಗದಲ್ಲಿ ಇಲ್ಲ ಅಂತ ಹೇಳ್ಬಿಡ್ತಾರೆ, ಆದರೆ ಇಂಥವ್ರಿಗೆ ಮಾತ್ರ ಇಲ್ಲ ಅನ್ನಲ್ಲ. ಮತ್ತೆ ಈ ರೀತಿ ಆಯ್ತಾ, ಇದೇ ರೀತಿನೇ ಇಲ್ಲೂ ಅದೇ ಥರನೇ ನೋಡಿ, ಇಲ್ಲಿ 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 ಈ ರೀತಿ ಒಂದು 4 ಮೇಲೆ 5 ಮಾಡಿ ಸಾಕು.
ಈ ರೀತಿ ಇದ್ದಾಗ ಇಷ್ಟಕ್ಕೆ ಮಾತ್ರ ಇದು ಮೆಸೇಜು, ಇದು ಮಾತ್ರ ಇಷ್ಟಕ್ಕೆ ಮೆಸೇಜು. ಯಾಕಂದ್ರೆ ಏನಪ್ಪ ಒಂದು ಜಾಗದಲ್ಲಿ ಬಂದು ಎಲ್ಲ ತಿಳ್ಕೊಳ್ಬೇಕು ತಪ್ಪು. ಇದಕ್ಕೆ ಬಂದು ತೋರಿಸಿದಾಗ ನೋಡಿ ನಾನು ಇದು, ಇದಕ್ಕೆ ಮಾತ್ರ ಇಷ್ಟಕ್ಕೆ ತೋರಿಸಿರೋದು, ಇದು ಮಾತ್ರ ಅಷ್ಟೇ ನೋಡಿ, ಇದು ಮಾತ್ರ ಅಷ್ಟೇ. ಇದೇನು ಕುತ್ತಿಲ್ಲ, ಇದು ಕುತ್ತಿದೆ ಅಂತಂದ್ರೆ ನೋಡಿ ಈ ರೀತಿ ಇದು ಕುತ್ತಿದೆ ಇಲ್ಲಿ ಇಲ್ಲೂ ಅದೇ ಥರನೇ ತೆಂಗಿನ ಗಿಡಗಳನ್ನು ಇಡೀ ಒಂದೇ ಒಂದು ತೆಂಗಿನ ಮರ ಸಾಕು ಇಲ್ಲಿ. ಆ ಥರ ಇದ್ದಾಗ ಏನಾಗುತ್ತಂದ್ರೆ ನಮಗೆ ಯಾವುದೇ ಒಂದು ವ್ಯವಹಾರ ಯಾವುದು ಲಿಟಿಗೇಷನ್ಸ್ ಅಂತ ಹೇಳ್ತೀರಿ ಅದು ಈಸಿಯಾಗಿ ಕುಂತ್ಕೊಂಡು ಸಾಲ್ವ್ ಮಾಡ್ಕೊತಾರಂತೆ ಸರಿನಾ. ಇದು ಲಿಟಿಗೇಷನ್ಸ್ ಎಲ್ಲ ಅವ್ರು ಗೆಲ್ಲೋ ಕಷ್ಟ ಇದೆ ಬೇರೆಯವರು ಇಂಥ ಜಾಗದಲ್ಲಿ ಮರ ಇದ್ರೆ. ಸೊ ಇಂಥದ್ದು ಒಂದು ಯೋಗ ಇಲ್ಲಿ ಬರುತ್ತೆ ಒಂದು. ಎರಡನೇದು ಈ ರೀತಿ ಅಶೋಕ ಟ್ರೀಗಳ ನೀವೇನಾದರೂ ನೆಟ್ಟಿದ್ದೆ ಆದರೆ ಎರಡೂವರೆ ಅಡಿ ಮಿನಿಮಮ್ ಮೂರು ಅಡಿಗೂ ಆಗ್ಬೋದು ಒಂದು ಸಮಟೈಮ್ಸ್. ಆಗ ಈ ವಾಯುಮೂಲೆ ದೃಷ್ಟಿನೇ ಹೋಗ್ಬಿಟ್ಟಿರುತ್ತೆ ನೋಡಿ ಇಲ್ಲಿದ್ದಾಗ ರೋಡು ನೋಡಿ ದೃಷ್ಟಿನೇ ಹೋಗ್ಬಿಡುತ್ತೆ ಕಾಣಿಸೋದಿಲ್ಲ ಇಲ್ಲಿ ವಾಯುಮೂಲೆಯಲ್ಲಿ ಮನೆ ಇದೆ ಅಂತ ಗೊತ್ತಾಗೋದೇ ಇಲ್ಲ ಅವಾಗ ದೃಷ್ಟಿಯಲ್ಲಿ ಬೀಳುತ್ತೆ ದೃಷ್ಟಿನೇ ಹೋಯ್ತು. ಇದು ಶಾಶ್ವತ ಪರಿಹಾರ ಇದು ಓಕೆನಾ. ಆ್ಯಂಡ್ ಈಶಾನ್ಯ ಮಾತ್ರ ಸ್ವಲ್ಪ ಟಫು ಯಾಕಂದರೆ ತೂಕ ಇರಲ್ಲ ನಾವು ಮರ ಬೆಳಿಬಾರ್ದು ಹೆಚ್ಚಾಗಿ ಅಂತ ಒಂದು ಹೇಳಿದ್ದಾರೆ ಜನ. ಆದರೆ ಅದಕ್ಕೆ ಏನಾದ್ರು ಬೇರೆ ಮಿರರು ಕಾನ್ವೆಕ್ಸ್ ಮಿರರು ಒಂದು 3 ಇಯರ್ಸ್ ಇರ್ಬೋದು ಅನ್ಕೋತೀನಿ ಒಂದೊಂದು ಮಿರರ್ ಒಂದೊಂದು ಸಲ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ತುಂಬ ಇದಾಗ್ಬಿಡುತ್ತೆ ಅಂಥ ಸಮಯದಲ್ಲಿ ಇರೋದಿಲ್ಲ ಅದು ಎಲ್ಲ ಶೇಡ್ ಚೇಂಜ್ ಆಗಿಬಿಡುತ್ತೆ. ಮ್ಯಾಕ್ಸಿಮಮ್ 2.5 ಇಂದ 3 ಇಯರ್ಸು ಅದಕ್ಕೆ ಬಲ ಇರುತ್ತೆ. ಕಾನ್ವೆಕ್ಸ್ ಮಿರರ್ 32 ಇಂಚು ಅನ್ಬ್ರೇಕಬಲ್ ಅಂತ ಬರುತ್ತೆ. ಅದನ್ನು ಫಿಕ್ಸ್ ಮಾಡ್ಕೊಳ್ಳೋದು ರೀತಿಯಿಂದ ನಾವು ಬೇಕಂದ್ರೆ ದೃಷ್ಟಿನ ಇದು ಮಾಡ್ಕೊಬೋದು. ಹೇಳ್ತಾರೆ ಈಶಾನ್ಯ ಕೂತ್ ಹೊಡೆದ್ರೆ ತುಂಬ ಒಳ್ಳೇದಂತ. ನಾನು ನೋಡಿ ನಾನು ಗ್ಯಾರಂಟಿ ಕೊಡ್ತೀನಿ ಶೇಷ ಸಹ ಈ ಅಕ್ಷರಗಳಲ್ಲಿ ಹೆಸರಿಟ್ಕೊಂಡಿರೋರು ಆ ಮನೆಯಲ್ಲೇ ತುಂಬ ಅನುಭವಿಸ್ತಾ ಇದ್ದಾರೆ. ನರಕ ಅನುಭವಿಸ್ತಾರೆ ಈಶಾನ್ಯ ಕೂತಿರೋರು ಈ ಅಕ್ಷರದಲ್ಲಿರೋರು. ನಾನು ಕಣ್ಣಾರೆ ನಾನು ನೋಡಿದ್ದೀನಿ ಸ್ವಾಮಿ ಓಕೆನಾ. ನಿಮ್ಗೆ ಆಗೋದು ಬೇಡ. ನಾನು ಹೇಗೆ ಪರಿಹಾರಗಳು ಮತ್ತು ಕುತ್ತು ಬಂದಾಗ ಪರಿಹಾರ ಏನು ಮಾಡಬೇಕು ಡೈರೆಕ್ಟು ನೋಡಿ. ಇನ್ನೊಂದು ಪಾಯಿಂಟು ಶೋಕ ಎಲ್ಲಿ ಇದೆ ಅಲ್ಲಿ ಅಶೋಕ ಗಿಡವನ್ನು ನೆಡು ಪರಿಹಾರ ಸಿಕ್ತು ಹೌದಲ್ವಾ ಇದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ನಾವು ಅದಿಡ್ತೀವಿ ಇದಿಡ್ತೀವಿ ಅದಿಡ್ತೀವಿ ಇದಿರ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಆ ಮಣ್ಣು ಹಾಕ್ತೀನಿ ಈ ಮಣ್ಣು ಹಾಕ್ತೀನಿ ದಯವಿಟ್ಟು ಬರಿ. ಸಿಂಪಲ್ಲು ನೀವು ಮರಗಳಿಗೆ ಜೀವ ಕೊಟ್ಟಂಗೆ ಆಗುತ್ತೆ ಹೌದಲ್ವಾ. ಪರಿಸರನೂ ಸಂರಕ್ಷಣೆ ಮಾಡ್ದಂಗೆ ಆಗುತ್ತೆ ನಿಮಗೆ ಪರಿಹಾರನೂ ಸಿಕ್ತು ನೋಡಿದ್ರ. ಒಂದು ಇದರಲ್ಲಿ ಎರಡು ಒಂದು ಬಾಂಡದಲ್ಲಿ ಎರಡಕ್ಕೆ ಅಂತಾರಲ್ಲ ಈಗ ಇದನ್ನೇ. ಸೊ ಹಾಗಾಗಿ ವೀಕ್ಷಕರೇ ಇದು ವಿಡಿಯೋ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಫೋನ್ ಮುಖಾಂತರ ತಿಳಿಸಿ ಕಾಮೆಂಟ್ಸ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ನಾನು ಕೇಳ್ಕೊತ ಇದ್ದೀನಿ. ಯಾಕಂದರೆ ರಿಕ್ವೆಸ್ಟ್ ಏನಕ್ಕೆ ಮಾಡ್ತಾ ಇದ್ದೀನಿ ಬೆಲ್ ಐಕಾನ್ ಪ್ರೆಸ್ ಮಾಡ್ತಾ ಇಲ್ಲ ಸಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಂ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ದಾರಾ ಇಲ್ವ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಶೇರ್ ಮಾಡಿರಿ ನಿಮ್ಮ ಮುಖಾಂತರ 6 ಜನಕ್ಕೆ ಗೊತ್ತಾಗಲಿ. ಅಯ್ಯ ಯಾರೋ ಪುಣ್ಯ ಆತ್ಮ ನನಗೆ ಶೇರ್ ಮಾಡಿದ್ರಪ್ಪ ಯಾರೋ ಚೆನ್ನಾಗಿ ನೋಡಿ ನನಗೆ ಪರಿಹಾರ ಸಿಕ್ಕೋಯ್ತು ನಾನೇ ಮಾಡ್ಕೊತೀನಿ ಮಾಡ್ಕೊಳ್ಳಿ. ಅವ್ರವ್ರಿಗೆ ಮಾಡ್ಕೊಳ್ರಿ ಈ ಥರ ನೋಡಿಕೊಂಡು ಎಚ್ಚರಿಕೆಯಿಂದ ಮಾಡ್ಕೊಳ್ರಿ ಸರಿನಾ. ನಿಮ್ಮ ಮುಖಾಂತರ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತ ಈ ವೆಬ್ಸೈಟ್ ಇಲ್ಲಿಗೆ ಮುಕ್ತಾಯ ಆಗ್ತೀನಿ. ಮುಂದಿನ ಎಪಿಸೋಡಲ್ಲಿ ಬರ್ತೀನಿ ಕಾಯ್ತಾಯಿರಿ. ನಮಸ್ಕಾರ.